Sankhya Shastra Shivam Namaha, Sankhya Shastra Shivam Namaha, Shirdi Sai Guruve Namaha, Nitya Kayaka Shive Namaha, Surya Deva Namo Namaha, Sankhya Shastra Shivam Namaha, Sankhya Shastra Shivam Namaha. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ ಏಳು ಬೀಳಲ್ಲೂ ನಡೆಯೋದೆ ಜೀವನ ಬದುಕು ಏನೆಂದು ತಿಳಿಯೋಣ ಈ ದಿನ ಏಳು ಬೀಳಲ್ಲೂ ನಡೆಯೋದೆ ಜೀವನ ಬದುಕು ಏನೆಂದು ತಿಳಿಯೋಣ ಈ ದಿನ ತಡಮಾಡಬೇಡಿ ಚಿಂತೆ ಹೊರದೂಡಿ ತಡಮಾಡಬೇಡಿ ಚಿಂತೆ ಹೊರದೂಡಿ ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಸ್ವಾಗತ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಖ್ಯಾಫಲ ಅದೃಷ್ಟ ಕನ್ನಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮವನ್ನ. ನಮ್ಮೊಂದಿಗಿದ್ದಾರೆ ಪ್ರಸಿದ್ಧ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಶ್ರೀ ಆದಿತ್ಯನಾರಾಯಣ ಗುರೂಜಿ ಅವರು. ಗುರೂಜಿ, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆಯನ್ನ ನಾನು ನಿಮ್ಗೆ ಕೇಳಲೇಬೇಕು. ಯಾಕೆ ನಮ್ಮ ಕರ್ನಾಟಕಕ್ಕೆ ಈ ರೀತಿ ಆಗ್ತಾ ಇದೆ? ಯಮರೂಪಿ ಮಳೆ ನಮ್ಮ ಉತ್ತರ ಕರ್ನಾಟಕದ ಪೂರ್ತಿ ಆವರಿಸಿಕೊಂಡಿರುವಂತದ್ದು ಈ ರೀತಿ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಇದು ಎಲ್ಲರೂ ಹೇಳೋ ಪ್ರಕಾರ 1915 ನಂತರ ಈ ರೀತಿ ಮಳೆ ಆಗ್ತಾ ಇರುವಂತದ್ದು, ಪ್ರಳಯಕ್ಕೆ ತುತ್ತಾಗ್ತಿದ್ದಾರೆ ಜನ, ಇಷ್ಟೊಂದು ಒದ್ದಾಡ್ತಾ ಇದ್ದಾರೆ. ಇದರ ಬಗ್ಗೆ ಈ ರೀತಿಯಾದ ಪ್ರಕೃತಿ ವಿಕೋಪಗಳ ಬಗ್ಗೆ ಏನಾದರೂ ಸಂಖ್ಯಾಶಾಸ್ತ್ರದಲ್ಲಿ, ಜ್ಯೋತಿಷಾಸ್ತ್ರದಲ್ಲಿ ಉಲ್ಲೇಖ ಇತ್ತ ಗುರುಜಿ? ಮುಂಚೆನೆ ಗೊತ್ತಿತ್ತ ಎಲ್ಲರಿಗೂ? ನೋಡಿ, 1000% ಎಲ್ಲಾದ್ರಲ್ಲೂ ಉಲ್ಲೇಖ ಇದ್ದೇ ಇರ್ತದೆ. ಇವತ್ತು ನಮ್ಗೆ ಯಾರು ಲ್ಯಾಬ್ ಮಾಡ್ಕೊಟ್ಟಿಲ್ಲ, ಅಥವಾ ನಮ್ಗೆ ಯಾರು ಆಫೀಸ್ ಮಾಡ್ಕೊಟ್ಟಿಲ್ಲ, ಅಥವಾ ನಮ್ಗೆ ಯಾರು ಒಂದು ಪ್ರಿಫರೆನ್ಸ್ ಕೊಡೋದಿಲ್ಲ, ಅಥವಾ ಒಂದು ಸೈಂಟಿಸ್ಟ್ ಗಳಿಗೆ ಮಾಡ್ತಕ್ಕಂಥ ಒಂದು ಫೆಸಿಲಿಟೀಸ್ ಮಾಡಿಕೊಟ್ಟು ನೀವು ಪ್ರತಿನಿತ್ಯ ಈ ಆಗು ಹೋಗುಗಳ ಬಗ್ಗೆ, ಪ್ರಕೃತಿ ಬಗ್ಗೆ ಕಂಡುಹಿಡಿದು ನಮಗೆ ಮಾಹಿತಿ ಕೊಡಿ ಅಂತ ಹೇಳಿ ಯಾರು ನಮಗೆ ಇದು ಕೊಟ್ಟಿಲ್ಲ, ಅವಕಾಶ ಕೊಟ್ಟಿಲ್ಲ. ಆದ್ರೆ ಹಿಂದೆ ಇದೇ ಒಂದು ವೇದಿಕೆಯನ್ನು ನಾನು ಹೇಳಿದ್ದೆ, ಚಂದ್ರಗ್ರಹಣ ಆದ ಮೇಲೆ ಈ ಒಂದು ದುರಂತಗಳು ನಡೆಯುತ್ತೆ ಅಂತೇಳಿ. ಇದು ಯಾವುದೇ ಒಂದು ಇತಿಹಾಸಕ್ಕೆ ಎದಕ್ಕೆ ನೋಡಿ, ಚಂದ್ರಗ್ರಹಣ ಸೂರ್ಯಗ್ರಹಣ ಆದ ಮೇಲೆ, ಸೂರ್ಯಗ್ರಹಣ ಆಯಿತು ಅಂದರೆ ಅಗ್ನಿ ಅವಘಡಗಳು, ರೈಲು ದುರಂತಗಳು, ವಿಮಾನ ಅಪಘಾತಗಳು, ಅಥವಾ ಯುದ್ಧ, ಆ ಥರ ಸಂಬಂಧಪಟ್ಟದ್ದು ನಡೆದೇ ನಡೀತದೆ. ಹಾಗೇನೆ ಚಂದ್ರಗ್ರಹಣ ನಡೆದಾದ್ಮೇಲೆ ಈ ಸುನಾಮಿ ಅಂತ ಭಯಂಕರವಾದಂಥ ಈ ನೀರಿನ ಸಂಬಂಧಪಟ್ಟಂತಹ ಜಲಗಂಡಾಂತರಗಳು ಎಲ್ಲಾ ಕಡೆನೂ ಫೇಸ್ ಮಾಡಿರ್ತಕ್ಕಂಥದ್ದೇ. ಹಾಗೇನೂ ಕೂಡ ಮೊನ್ನೆ ಚಂದ್ರಗ್ರಹಣ ನಡೀತು. ಆ ಚಂದ್ರಗ್ರಹಣ ನಡೀಬೇಕಾದ್ರೂ ಕೂಡ ಹೇಳಿದ್ದೆ ನಾನು, ಇದು ಯಾವ್ಯಾವ ಜಾಗದಲ್ಲಿ ಎಫೆಕ್ಟ್ ಆಗುತ್ತೆ, ಆಯಾ ಜಾಗದಲ್ಲಿ ಅದು ನಡೆಯುತ್ತೆ ಅಂತ ಒಂದು. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ, ಇದು ಯಾರು ಗೊತ್ತಾಗಲ್ಲ, ಹುಡ್ಕಲ್ಲ, ಇದನ್ನ ಸುಮ್ಮನೆ ಅದನ್ನ ಅನುಭವಿಸ್ತಾ ಹೋಗ್ತಾ ಇರ್ತೀವಿ. ಒಂದು ಸಮಸ್ಯೆ, ಒಬ್ಬ ವ್ಯಕ್ತಿಗೆ ಸಮಸ್ಯೆ ಅಂತ ಬಂದಾಗ ಅದನ್ನ ನಾವು ಆರಾಮಾಗಿ ಅದನ್ನ ಪರಿಹಾರ ಮಾಡ್ಬೋದು, ಅದೆಂತನ ಸಮಸ್ಯೆ ಆಗಿರಲಿ. ಅದೇ ರೀತಿ ರಾಜ್ಯಕ್ಕೆ, ದೇಶಕ್ಕೆ, ಅಥವಾ ಗ್ರಾಮಕ್ಕೆ, ಹಳ್ಳಿಗಳಿಗೆ, ಯಾರಿಗೆ ಬರಲಿ ಅದನ್ನ ನಾವು ಆರಾಮಾಗಿ ಸರಿ ಮಾಡ್ಬೋದು. ಅದನ್ನ ಸರಿ ಮಾಡೋದಕ್ಕೆ ಹಲವಾರು ವಿಧಾನಗಳಿದ್ದಾವೆ, ಬಟ್ ನಮ್ಮಲ್ಲಿ ಯಾರು ಅದು ಮಾಡೋದಿಲ್ಲ. ಇದು ಬಂದು ಇದು ಮೊದಲೇ ನಿರ್ಧಾರ ಆಗಿರ್ತಕ್ಕಂಥ ಒಂದು ನಕ್ಷತ್ರ ಮಳೆ. ಈಗ ಮಳೆಗೆ ನಕ್ಷತ್ರ ಮಳೆಗಳಂತಿದೆ, ಅದರಲ್ಲಿ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು, ಬಹಳ ಕ್ರೂರವಾಗಿರ್ತಕ್ಕಂಥ ನಕ್ಷತ್ರ ಅಂದ್ರೆ ಆಶ್ಲೇಷ ನಕ್ಷತ್ರ. ಇದು ಆಶ್ಲೇಷ ನಕ್ಷತ್ರ ಮಳೆ, ಎಷ್ಟು ಜನ ಗೊತ್ತಿಲ್ಲ, ಇದು ಇದು ಆಶ್ಲೇಷ ನಕ್ಷತ್ರ ಮಳೆ. ಆಶ್ಲೇಷ ಯಾರು? ಸರ್ಪ ನಕ್ಷತ್ರ ಅಂತೇಳಿ. ಅಂದ್ರೆ ಈ ರೀತಿ ಕ್ರೂರವಾಗಿರ್ತಕ್ಕಂಥ ಆಶ್ಲೇಷ ಮಳೆ ಇದು ಯಾವ ಭಾಗದಲ್ಲಿ ಪ್ರಧಾನವಾಗಿ ಕೆಲಸ ಮಾಡುತ್ತೆ ಅಂತಂದ್ರೆ ಉತ್ತರ ಕರ್ನಾಟಕದ. ಇದು ಹಿಂದೆ ಉಲ್ಲೇಖ ಆಗಿದೆ, ಇವತ್ತಿನ ಸಪ್ರೇಟ್ ಆಗಿ ಏನಾಗಿದ್ದಲ್ಲ, ಹಿಂದಿನ ಉಲ್ಲೇಖ ಆಗಿದೆ. ಇದು ನಮ್ಮಲ್ಲಿ ನೋಡೋದಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಜಲಗಂಡಾಂತರಗಳು ಏನಾದ್ರು ಬಂತು ಅಂತಂದಾಗ ನಾವು ಬಹಳ ಮುಖ್ಯವಾಗಿ ಮಾಡ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ಜಲಗಂಡಾಂತರ ಅಥವಾ ಮಳೆಯನ್ನ ತಡೆಯೋದಕ್ಕೋಸ್ಕರ ಮಾಡ್ತಕ್ಕಂಥ ಹಲವಾರು ವಿವಿಧ ಪೂಜೆಗಳಿದಾವೆ. ಅದರಲ್ಲಿ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು ವರುಣ ಪೂಜೆ. ಈ ವರುಣ ಪೂಜೆಯನ್ನ ನಾವು ಮಾಡಿದ್ರೆ, ಏನು ಸಾಮೂಹಿಕವಾಗಿ ನಾವು ಮಾಡಿದ್ರೆ ಖಂಡಿತವಾಗಿ ನಡೆದೇ ನಡೀತದೆ, ಮಳೆ ನಿಲ್ಲುತ್ತೆ, ಈ ಜಲಗಂಡಾಂತರಗಳು ನಡೆಯೋದಿಲ್ಲ, ಈ ಊರು ಕೇರಿ ತುಂಬೋದೇ ಇಲ್ಲ. ಆಮೇಲೆ ಈ ವರುಣ ಸಂಬಂಧ ವಿಚಾರದಲ್ಲಿ ಈ ಆಶ್ಲೇಷ ನಕ್ಷತ್ರ ಶಾಂತಿಯನ್ನು ಕೂಡ ನಾವು ಮಾಡಿದಾಗ ಏನಾಗುತ್ತೆ, ಇದು ಖಂಡಿತವಾಗಿ ನಿಲ್ತದೆ. ಇದನ್ನು ಹೇಳೋರು ಯಾರು? ಇದು ಮಾಡೋರು ಯಾರು? ಆದ್ರೆ ಇದನ್ನ ಮಾಡೋರು ಯಾರು ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ. ಯಾಕಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಅವರೇ ನಮಗೆ ಮನೆ ನಾಯಕ ಅಂತ ಹೇಳಬಹುದು ಈ ಕರ್ನಾಟಕಕ್ಕೆ ಅವರೇ ನಾಯಕರು ಅಂತ ಹೇಳಿ ರಾಜ ಅಂತ ಹೇಳಬಹುದು ರಾಜ ಅಂತ ಕರ್ನಾಟಕಕ್ಕೆ ರಾಜ ಅಂತ ಹೇಳಬಹುದು ಈ ಮುಖ್ಯಮಂತ್ರಿಗಳು ಯಾರಾದರೂ ಒಬ್ಬರನ್ನ ಹಿಟ್ಟು ಒಳ್ಳೆ ಪುರೋಹಿತರನ್ನ ಹಿಟ್ಟು ಈ ವರುಣ ಪೂಜೆಯನ್ನ ಮಾಡಿದ ಪಕ್ಷದಲ್ಲಿ ಆಶ್ಲೇಷ ನಕ್ಷತ್ರ ಪೂಜೆಯನ್ನ ಕರ್ನಾಟಕದ ಸುಭಿಕ್ಷಕ್ಕೋಸ್ಕರ ಮಾಡಿದಂತ ಪಕ್ಷದಲ್ಲಿ ಈ ಮಳೆ ನಿಲ್ಲಿ ಅನ್ನೋದಕ್ಕೋಸ್ಕರ ಮಾಡಿದಂತಾಗ ಯಾವ ಗಂಡಾಂತರಿಲ್ಲ ಮಳೆ ನಿಲ್ಲುತ್ತೆ ಯಾಕಂದ್ರೆ ಮಳೆ ಬರಲಿ ಅಂತೇಳಿ ಎಷ್ಟೋ ಹಿಂದೆ ಪೂಜೆಗಳು ಮಾಡ್ತಿದ್ರು ಮಹರ್ಷಿಗಳು ನಾವು ಇತ್ತೀಚೆಗೆಲ್ಲ ಮಾಡ್ತಾ ಇರ್ತೀವಿ ಇದನ್ನ ವರುಣ ಪೂಜೆ ಮಾಡಿ ಮಳೆ ಬರೆಸ್ತಾ ಇರ್ತೀವಿ ಇದೆಲ್ಲ ಇದೆ ಆದ್ರೆ ಮಳೆ ಬರೋದಕ್ಕೂ ಪೂಜೆ ಇದೆ ಮಳೆ ನಿಲ್ಲೋದಕ್ಕೂ ಪೂಜೆ ಇದೆ ಜಲಗಂಡಾಂತರ ಆಗೋ ತಪ್ಪಿಸೋದಕ್ಕೂ ಒಂದು ಪೂಜೆ ಇದೆ ಈಗ ಇಡೀ ಊರೆಲ್ಲ ತುಂಬ್ಕೊಂಡ್ಬಿಟ್ಟು ಎಷ್ಟೋ ಹಳ್ಳಿಗಳು ಪಾಪ ಎಷ್ಟು ಜನ ಬೀದಿಗೆ ಬಂದಿದ್ದಾರೆ ಅಂತ ಅದು ಹೇಳ ಸಾಧ್ಯ ಆದ್ರೆ ಎಲ್ಲ ಆದ್ಮೇಲೆ ನೀವೇನ್ ಮಾಡ್ಲಿಕ್ಕಾಗತ್ತೆ ನೀರು ತುಂಬ್ಕೊಂಡಾಗ ಏನ್ ಮಾಡಕ್ಕಾಗತ್ತೆ ಏನೊಂದು ಪ್ಯಾಕೆಟ್ ಬಿಸ್ಕೆಟ್ ಕೊಡಬಹುದು ಒಂದು ಕಂಬಳಿ ಕೊಡಬಹುದು ಒಂದು ತೂತ ಊಟ ಕೊಡ್ಬೋದು ನೀವು ಅದ್ರಲ್ಲಿ ಜೀವನ ಕೊಡಕ್ಕಾಗತ್ತಾ ಹೊಲ ಗದ್ದೆ ಕೊಡಕ್ಕಾಗತ್ತಾ ಮನೆ ಕೊಡಕ್ಕಾಗತ್ತಾ ಎಲ್ಲ ನಷ್ಟ ಆದ್ರೆ ಇದನ್ನ ಮುಂಚಿತವಾಗಿ ತಿಳ್ಕೊಂಡು ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಮಾಡಿದಾಗ ಇಂತಹವುಗಳು ನಡೆಯೋದಿಲ್ಲ ಜಗತ್ತಲ್ಲಿ ಅದಕ್ಕೆ ಹಿಂದೆ ರಾಜ ಮಹಾರಾಜ ಕಾಲದಲ್ಲೆಲ್ಲ ಬಹಳ ಜನ ಒಳ್ಳೊಳ್ಳೆ ಪಂಡಿತರುಗಳು ಅವ್ರ ಆಸ್ಥಾನದಲ್ಲಿ ಇಟ್ಕೊಂಡಿದ್ರು ಇವತ್ತು ನಮ್ಮ ರಾಜ್ಯದ ಆಸ್ಥಾನದಲ್ಲಿ ಎಲ್ಲ ಕಳ್ಳರು ಕಾಕರಗಳಿದ್ದಾರೆ ಹೊರತು ಲೂಟಿಕೋರ್ ಇರ್ತಾರೆ ಹೊರತು ಅವ್ರು ಯಾರು ದೇಶದ ಬಗ್ಗೆ ಜನಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ ಆದ್ರೆ ಬಂತು ಅಂದ್ರೆ ಆ ಅನುಭವಿಸ್ತಾ ಇದ್ದೀವಿ ಅಂತಾನೆ ಹೊರತು ಬೇರೆ ಏನೂ ಇಲ್ಲ ಅದಕ್ಕೆ ಇವೆಲ್ಲ ಇದೆ ಇದು ಬಂದು ಆಶ್ಲೇಷ ಮಳೆ ಇದು 16 ತಾರೀಕುವರೆಗೂ ಇರ್ತದೆ 16 ತಾರೀಕು ಇರ್ತದೆ 16 ತಾರೀಕು ಆದ್ಮೇಲೆ ನಿಂತೋಗ್ತದೆ ಏನೂ ತೊಂದರೆ ಇಲ್ಲ ಬಟ್ ಅಲ್ಲಿವರೆಗೂ ನಾವು ಜಾಗೃತಿಯನ್ನು ವಹಿಸಬೇಕು ಇದು ಮುಂಚಿತ ತಿಳ್ಕೊಂಡ್ರೆ ಅವ್ರನ್ನೆಲ್ಲ ಮುಂಚಿತ ಸ್ಥಳಾಂತರ ಮಾಡಿ ಸೇಫ್ ಮಾಡ್ಬೋದಾಗಿತ್ತಾ ಮಾಡಿಲ್ಲ ಯಾಕಂದ್ರೆ ಗೊತ್ತಿಲ್ಲ ಅದಕ್ಕೆ ನಮ್ಮಂತವ್ರಿಗೆ ಯಾವ್ದಾದ್ರು ಒಂದು ಈ ತರದೆಲ್ಲ ಒಂದು ಫೆಸಿಲಿಟೀಸ್ ಮಾಡಿಕೊಟ್ರೆ ಮುಂಚಿತವಾಗಿ ದೇಶ ಏನು ಇಡೀ ಪ್ರಪಂಚದ ಬೇಕು ನಾವು ಪ್ರಿಡಿಕ್ಟ್ ಮಾಡ್ತಾ ಬರ್ತೀವಿ ನಮ್ದೊಂದು ಒಂದು ವಿಚಾರಕ್ಕೆ ಸೀಮಿತ ಆಗಿರೋದ್ರಿಂದ ಇವಕ್ಕೆಲ್ಲ ಅವಕಾಶ ಇರೋದಿಲ್ಲ ಅದರಿಂದ ಇನ್ನು 16 ತಾರೀಕು ಅಂದ್ರೆ ಈ ತಿಂಗಳು 16 ತಾರೀಕುವರೆಗೂ ಈ ಎಫೆಕ್ಟ್ಸ್ ಇರ್ತದೆ 16 ತಾರೀಕು ಆದ್ಮೇಲೆ ನಿಂತು ಹೋಗ್ತದೆ ಅಷ್ಟು ಕ್ರಮೇಣ ಇರೋದಿಲ್ಲ ಮಾತಾಡ್ತೀನಿ ಮತ್ತೊಮ್ಮೆ ಹಾಗೆ ಗುರುಜಿ ನೀವು ಹೇಳ್ತಾ ಇದ್ರಿ ನಮ್ಮ ನಾಯಕರಾಗಿರೋರು ಜನರ ಅಭಿವೃದ್ಧಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಬರೀ ಬೇರೆ ರೀತಿಯಲ್ಲಿ ಅಲ್ಲ ಜ್ಯೋತಿಷ್ ಶಾಸ್ತ್ರದ ಒಂದು ಒಪಿನಿಯನ್ ತಗೊಂಡು ಅದೆಲ್ಲ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಇಂತಹ ಅನಾಹುತಗಳನ್ನ ತಪ್ಪಿಸಬಹುದು ಅಂತ ಹೇಳಿ ತುಂಬಾ ಒಳ್ಳೆ ವಿಚಾರ ಅದು ಗುರುಜಿ ಹೌದಮ್ಮ ಇಲ್ಲಿ ನಮ್ಮ ನಾಯಕರುಗಳು ಏನ್ ಮಾಡ್ತಾರೆ ಅಂದ್ರೆ ನಾನು ಯಾವಾಗ ಮುಖ್ಯಮಂತ್ರಿ ಸೀಟ್ ಸಿಗುತ್ತೆ ನಾನು ಯಾವಾಗ ಮುಖ್ಯಮಂತ್ರಿ ಆಗ್ತೀನಿ ನಾನು ಯಾವ ಮಂತ್ರಿ ಆಗ್ತೀನಿ ನಾನು ಯಾವ ಕಾರ್ಪೊರೇಟರ್ ಆಗ್ತೀನಿ ನಾನು ಎಷ್ಟು ಲೂಟಿ ಮಾಡ್ತೀನಿ ನಾನು ಎಷ್ಟು ದಿನ ಇರ್ತೀನಿ ಅವನ್ ತುಳಿಬೋದಾ ಇವನ್ ತುಳಿಬೋದಾ ಅದ್ ಮಾಡ್ಬೋದು ಇದ್ ಮಾಡ್ಬಂತ ನೋಡ್ತಿರ್ತಾರ ಹೊರತು ಇಲ್ಲಿವರೆಗೂ ಯಾರೂನು ರಾಜ್ಯ ಜನತೆಗೋಸ್ಕರ ಕೆಲಸ ಮಾಡ್ತಕ್ಕಂಥದ್ದಿಲ್ಲ ಈ ಶಾಸ್ತ್ರ ಇವೆಲ್ಲ ಅಳವಡಿಸ್ಕೊಳ್ಬೇಕು ಬರೀ ಅವರವರ ಒಂದು ಉದ್ದೇಶಕ್ಕೋಸ್ಕರ ಶಾಸ್ತ್ರವನ್ನು ಬಳಕೆ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡು ಅವ್ರವ್ರು ಉದ್ಧಾರ ಆಗದೆ ನೋಡ್ತಿರ್ತಾರ ಹೊರತು ಜನಸಾಮಾನ್ಯರ ಬದುಕದಲ್ಲಿ ಪ್ರಕೃತಿಯೇ ಕೆಲಸ ಮಾಡುತ್ತದೆ ಪ್ರಕೃತಿಯ ವೈಪರೀತ್ಯಗಳು ಯಾವಾಗ ಬರ್ತದೆ ಏನು ಅಂತಕ್ಕಂಥೆಲ್ಲ ಬಹಳ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಇವತ್ತು 370 ಇದನ್ನ ಸಂವಿಧಾನ ತಗೊಂಡ್ಬಂದ್ರು ಆದ್ರೆ ಇದು ನೋಡಿ ಈ ವರ್ಷ ಏನಾಗುತ್ತೆ ಯುದ್ಧ ಆಗ್ತದೆ ಭಾರತಕ್ಕೂ ಪಾಕಿಸ್ತಾನಕ್ಕೂ ಯುದ್ಧ ಆಗ್ತದೆ ಅಲ್ಲಿಗೆ ಯುದ್ಧ ಯಾಕೆ ಬರ್ತದೆ ಆ ಯುದ್ಧವನ್ನು ಹೇಗೆ ತಪ್ಪಿಸ್ಬೋದು ಅಂತಕ್ಕಂಥದ್ದನ್ನ ಮಾನ್ಯ ಪ್ರಧಾನಮಂತ್ರಿಗಳು ಯೋಚನೆ ಮಾಡಬೇಕು ಯಾಕಂದ್ರೆ ಭಾರತ ದೇಶಕ್ಕೆ ಅವರು ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಇವರು ಮುಖ್ಯಮಂತ್ರಿಗಳು ಈ ರೀತಿ ಯಾರು ನಾಯಕರಿದ್ದಾರೆ ಆ ಸಂದರ್ಭಕ್ಕೆ ನಾವು ಆಯಾ ಕಾಲಮಾನಕ್ಕೆ ನೋಡಿ ಇದು ಮಾಡ್ತಂದಾಗ ಇದನ್ನ ನೋಡಬೇಕು ಈಗ ಯುದ್ಧ ಯಾಕೆ ಬರ್ತದೆ ಈ ವರ್ಷ ಯಾಕೆ ಯುದ್ಧ ಬರ್ತದೆ ಅಂತಕ್ಕಂಥದ್ದು ಕೂಡ ಉಲ್ಲೇಖ ಆಗಿದೆ ಅಲ್ಲಿಗೆ ಆ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಅದನ್ನ ಪರಿಗಣನೆ ತಗೊಳ್ತಗೊಳ್ದೆ ಅವ್ರು ಯುದ್ಧಕ್ಕೆ ಬಂದ್ರು ನಾವು ಫೈಟ್ ಮಾಡೋಣ ಅಂತಂದ್ರೆ ಅದರಿಂದ ಎಷ್ಟು ಕಷ್ಟ ನಷ್ಟಗಳು ದುಃಖ ದಾರಿದ್ರ್ಯಗಳಾಗ್ತದೆ ಅರ್ಥ ಮಾಡ್ಕೋಬೇಕು ನಾವು ಅದರಿಂದ ಪ್ರೊಟೆಕ್ಷನ್ ಅಂತಕ್ಕಂಥದ್ದು ಬರೀ ವ್ಯಕ್ತಿಗತವಾಗಿ ಅಲ್ಲ ಜ್ಯೋತಿಷ್ ಶಾಸ್ತ್ರ ಅಂತಕ್ಕಂಥದ್ದು ಬರೀ ವ್ಯಕ್ತಿಗತವಾಗಿ ಮಾತ್ರ ಅಲ್ಲ ಇಡೀ ರಾಜ್ಯ ದೇಶಕ್ಕೆ ಪ್ರಪಂಚಕ್ಕೆ ಕೂಡ ಮೀಸಲಾಗಿರ್ತಕ್ಕಂಥ ಒಂದು ಶಾಸ್ತ್ರ ಅದರಿಂದ ಯಾವ್ಯಾವ ಗ್ರಹಗಳು ಕ್ರೂರವಾಗಿ ಯಾವ ಭಾಗದಲ್ಲಿ ಕೆಲಸ ಮಾಡ್ತವೆ ಆಯಾ ಭಾಗದಲ್ಲಿ ಇರ್ತಕ್ಕಂಥ ನಾಯಕರುಗಳಿಗೆ ರಾಜ್ಯಕ್ಕೆ ಎಲ್ಲರೂ ಕೂಡ ಒಂದು ಸಂಕಟ ಬಂದೇ ಬರ್ತದೆ ಅದು ಇವತ್ತೆಲ್ಲ ಹಿಂದಿನ ಕಾಲ ನಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತೇನು ಸ್ಪೆಷಲ್ ಏನಿಲ್ಲ ಇನ್ನು ಮುಂದೆ ಕೂಡ ನಡೆಯುತ್ತೆ ಅದರಿಂದ ನಾವು ಯುದ್ಧವನ್ನು ತಪ್ಪಿಸಬೇಕು ಅಂತಂದ್ರೆ ನಾವು ಇಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳು ಮಾಡಬೇಕು ಶಾಸ್ತ್ರ ಪ್ರಕಾರ ಅಂತಕ್ಕಂಥದ್ದನ್ನ ಒಂದು ತಿಳ್ಕೊಂಡ್ಬಿಟ್ರೆ ಅದು ನಾವು ಹೊಡೆದೋಡಿಸ್ಬೋದು ಇಲ್ಲ ಅಂದಾಗ ಅದಕ್ಕೆ ನಾವು ಬಲಿ ಹಾಕ್ತೀವಿ ನೂರಾರು ಸಾವಿರಾರು ಜನ ಸೈನಿಕರು ಬಲಿ ಹಾಕ್ತಾರೆ ಸುಮ್ಮನೆ ಅವ್ರು ಸತ್ತೋಗ್ಬಿಟ್ರು ಇವ್ರು ಸತ್ತೋಗ್ಬಿಟ್ರು ನಾವು ಸೈನಿಕರಿಗೆ ನಾವು ಇದು ಮಾಡ್ತೀವಿ ಅಂದ್ರೆ ಪ್ರಯೋಜನ ಇಲ್ಲ ಅದೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಶಾಸ್ತ್ರ ರೀತಿ ತಗೊಳ್ತಾಗ ನಾವು ಏನೇ ಒಂದು ಸಂದರ್ಭ ಬಂದರೂ ಕೂಡ ಎಲ್ಲವೂ ಗ್ರಹಗತಿಗಳಿಂದ ಆಗ್ತಕ್ಕಂಥ ಹೊರತು ವ್ಯಕ್ತಿಗಳಿಂದ ಆಗ ಸಾಧ್ಯನೇ ಇಲ್ಲ ಆಗ ಗ್ರಹಗತಿಗಳಿಂದ ಆಗ್ತಿದ್ದಾಗ ಯಾವ ಗ್ರಹಗತಿಗಳು ಅಂದ್ರೆ ಇದು ಬಂದು ಶನಿಯ ವರ್ಷ ಈ ವರ್ಷ ಇದೆಯಲ್ಲ ಇದು ಬಂದು ಶನಿಯ ವರ್ಷ ಶನಿ ಯುದ್ಧಕ್ಕೆ ಕಾರಕ ಮಂಗಳ ಯುದ್ಧಕ್ಕೆ ಕಾರಕ ಈ ಶನಿ ಮಂಗಳ ಸಂಯೋಗ ಆಯಿತು ಅಂತಂದಾಗ ಅಲ್ಲಿ ಒಂದು ದುರಂತ ನಡೆಯುತ್ತದೆ ನಡಿಲೇಬೇಕು ಇದಕ್ಕೆ ಹಿಂದಿನ ಇತಿಹಾಸದಲ್ಲಿ ಕೂಡ ಬಹಳ ಸ್ಪಷ್ಟ ನಮಗೆ ಹೇಳ್ತದೆ ಅದರಿಂದ ಇವತ್ತು ಕಾರ್ಯಕ್ರಮ ಮುಖಾಂತರ ಈ ಶನಿವಾರದ ಹೇಳ್ತಕ್ಕಂಥದ್ದು ಈ ವಿಚಾರವಾಗಿ ಇದು ಮುನ್ನೆಚ್ಚರಿಕೆ ತಗೊಂಡ್ರೆ ಎಲ್ಲರೂ ಸುಭಿಕ್ಷವಾಗಿರ್ಬೋದು ಎಲ್ಲರೂ ಆರಾಮಾಗಿರ್ಬೋದು ಮಾಡ್ಕೊಳ್ಳಿ ನಿಜವಾಗಲೇ ಗುರುಜಿ ನೀವು ತುಂಬಾ ಅದ್ಭುತ ವಿಷಯಗಳನ್ನು ಹೇಳ್ತಾ ಇದ್ರಿ ಯಾಕಂದ್ರೆ ನಾವು ಭಾರತದಲ್ಲೇ ಹುಟ್ಟಿ ಇಂತ ಇತಿಹಾಸ ಇಂತ ಒಂದು ಶಾಸ್ತ್ರಗಳನ್ನು ತಿಳ್ಕೊಂಡಿರೋರು ನಾವು ಪುಣ್ಯವಂತರು ಶಾಸ್ತ್ರಗಳನ್ನು ತಿಳ್ಕೊಂಡಿರೋರು ಅಕ್ಕಪಕ್ಕ ಇದ್ದಾಗ ಅವರತ್ರಿಂದ ಕೇಳಿ ಜನಗಳಿಗೆ ಒಳ್ಳೆಯದು ಮಾಡ್ಕೊಳ್ಳೋದು ಬಿಡೋದು ನಿಜವಾಗಲೂ ನಮ್ಮ ನಾಯಕರು ಇದರ ಬಗ್ಗೆ ಚಿಂತೆ ಮಾಡಲೇಬೇಕು ಅಂತ ಹೇಳಿ ಹಾಗೆ ಗುರುಜಿ ಇವತ್ತಿನ ವಿಷಯಕ್ಕೆ ಬರೋದಾದ್ರೆ ಲಗ್ನಗಳ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ ಅಂತ ಹೇಳಿದ್ರಿ ಒಂದು ಜಾತಕಕ್ಕೆ ಒಂದು ಲಗ್ನ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಗುರುಜಿ ನೋಡಿ ಬಹಳ ಅದ್ಭುತವಾದ ಪ್ರಶ್ನೆ ಬಹಳ ಜನರಿಗೆ ಪತ್ರಗಳನ್ನ ಬರೆದು ಕೇಳ್ತಾ ಇದ್ರು ಅದಕ್ಕೆ ಈ ಸಬ್ಜೆಕ್ಟ್ ತಗೊಂಡು ಬಂದಿದ್ದೀನಿ ಇವತ್ತು ಬರ್ತ್ ನಂಬರು ಮತ್ತೆ ಫ್ಯೂಚರ್ ನಂಬರು ಅಂತ ಒಂದು ಕಾನ್ಸೆಪ್ಟ್ ಇದೆ ಇದು ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ನೀವು ಲಗ್ನ ತಗೊಳ್ಳಿ ರಾಶಿ ತಗೊಳ್ಳಿ ಮತ್ತೊಂದು ತಗೊಳ್ಳಿ ಏನೇ ತಗೊಳ್ಳಿ ಆದ್ರೆ ಈ ಬರ್ತ್ ನಂಬರ್ ಇದೆಯಲ್ವಾ ಇದು ಬಹಳ ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಇನ್ನು ಸೆಕೆಂಡ್ ಆಫ್ ಲೈಫಲ್ಲಿ ಫ್ಯೂಚರ್ ನಂಬರ್ ಅಂತ ಏನಿದೆ ಡೆಸ್ಟಿನಿ ಅಂದ್ರೆ ಬರ್ತ್ ನಂಬರು ಮತ್ತೆ ಇಸ್ವಿ ಮತ್ತೆ ಮಂತ್ ನಂಬರ್ ಎಲ್ಲ ಟೋಟಲ್ ಮಾಡಿದಾಗ ಬರ್ತ್ ಸಂಖ್ಯೆ ಆ ಫ್ಯೂಚರ್ ನಂಬರ್ ಎಷ್ಟಿದೆ ಅದು ಬಹಳ ವಿಶೇಷವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಲ್ಲಿಗೆ ಫಸ್ಟ್ ಹಾಫ್ ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಈ ಎರಡೂ ಗ್ರಹಗಳು ಪಿಲ್ಲರ್ ತರ ಕೆಲಸ ಮಾಡ್ತಾ ಬರ್ತದೆ ಮತ್ತಷ್ಟು ಮಾತಾಡ್ತೀನಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮಹತ್ವದ ವಿಷಯಗಳನ್ನ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನಿಮ್ಮಲ್ಲೂ ಇದ್ರೆ ಗುರುಜಿ ಅವರು ತಾವೇ ಅದೃಷ್ಟ ಕನ್ನಡಿ ಅನ್ನೋ ಸಂಖ್ಯಾಶಾಸ್ತ್ರಕ್ಕೆ ಒಳಪಟ್ಟಂತ ಅದ್ಭುತ ವಿಷಯಗಳನ್ನ ಒಳಗೊಂಡಿರುವಂತಹ ಪುಸ್ತಕವನ್ನ ಬರೆದಿದ್ದಾರೆ ಈ ಪುಸ್ತಕವನ್ನ ನೀವು ಕೂಡ ಕೆಳಗಡೆ ಸ್ಕ್ರಾಲ್ ಮಾಡ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿದ್ರೆ ಪುಸ್ತಕವನ್ನ ತಗೊಂಡು ಓದಿ ಸಂಖ್ಯಾಶಾಸ್ತ್ರದಲ್ಲಿ ಇರುವಂತಹ ಅದ್ಭುತ ವಿಷಯಗಳನ್ನ ನೀವು ತಿಳ್ಕೊಳ್ಬಹುದು ವೀಕ್ಷಕರೇ ತಾವು ಕೂಡ ಗುರುಜಿ ಅವ್ರನ್ನ ಭೇಟಿ ಮಾಡಿ ನಿಮ್ಮ ಜಾತಕವನ್ನ ಬರೆಸಬೇಕು ಅಂತ ಆದ್ರೆ ನಿಮ್ಮ ಹತ್ರ ಡೀಟೇಲ್ಸ್ ಇದ್ರೆ ಇದ್ರೆ ಜಾತಕ ಇಲ್ಲ ಅನ್ನೋದಾದ್ರೆ ಗುರುಜಿ ಅವರು ನಿಮ್ಮ ಜಾತಕದ ಪುಸ್ತಕವನ್ನ ತಾವೇ ಬರೆದು ತಮ್ಮ ಮನೆ ಬಾಗಿಲಿಗೆ ನಾವೊಂದು ತಲುಪಿಸ್ತೀವಿ ಅದಕ್ಕೆ ಈ ನಿಮ್ಮ ಸ್ಕ್ರೀನ್ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಹೇಳಿದ್ರೆ ನಿಮ್ಮ ಜಾತಕದ ಪುಸ್ತಕ ನಿಮಗೆ ಬಂದು ಸೇರುತ್ತೆ ಕೊನೆಯದಾಗಿ ಏನು ಹೇಳ್ತೀರಿ ವೀಕ್ಷಕರಿಗೆ ಎಲ್ಲರೂ ಫಸ್ಟ್ ಜಾತಕವನ್ನು ಬರೆಸಿ ಜಾತಕ ಇರ್ಲಿ ಇಲ್ದವಲ್ಲಿ ಪಾಮಿಸ್ಟ್ರಿ ಮುಖಾಂತರ ನಿಮ್ಮ ಡೀಟೇಲ್ಸ್ ತಿಳ್ಕೊಳ್ಳಿ ಅಥವಾ ಇದು ಯಾವುದೂ ಇಲ್ಲ ಅಂದ್ರೆ ಪ್ರಶ್ನಶಾಸ್ತ್ರ ಅಂತ ಒಂದು ಮಾರ್ಗ ಇದೆ ಕೇರಳೀಯ ಪ್ರಶ್ನಶಾಸ್ತ್ರ ಅಂತಿದೆ ಇದು ಎಲ್ಲವೂ ಅಸ್ಟ್ರಾಲಜಿ ನ್ಯೂಮರಾಲಜಿ ಪ್ರಶ್ನಶಾಸ್ತ್ರ ಮತ್ತೆ ವಾಸ್ತು ಇವೆಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಇದನ್ನ ಬಳಸ್ಕೊಳ್ಳಿ ಏನು ತಪ್ಪೇನೂ ಇಲ್ಲ ಯಾವಾಗೋ ಏನೋ ಅನಾಹುತ ಆಯ್ತು ಅಂತೇಳಿ ಯೋಚನೆ ಮಾಡೋದಲ್ಲ ಎಲ್ಲ ಅನಾಹುತಕ್ಕೆ ಪರಿಹಾರ ಇದ್ದೇ ಇರ್ತದೆ ಈ ಒಂದು ಜ್ಯೋತಿಷ್ಯಾಸ್ತ್ರ ಅಳವಡಿಸ್ಕೊಳ್ಳಿ ಒಳ್ಳೆಯದಾಗಲಿ ಗುರುಜಿ ತುಂಬಾ ಧನ್ಯವಾದ ಇಂದಿನಂತೆ ಇವತ್ತು ಕೂಡ ಹಲವಾರು ವೀಕ್ಷಕರಿಗೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ರಿ ತುಂಬಾ ಧನ್ಯವಾದ ಗುರುಜಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ನಮಸ್ಕಾರ ಗುರೂಜಿ ಅವರು ಹೇಳಿರುವಂತಹ ಸೂಚನೆಗಳನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಭಿವೃದ್ಧಿಯ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಖ್ಯಾಫಲ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ಮೂವೀಸ್ ನಮಸ್ಕಾರ